2018ರಲ್ಲಿ 40 ಲಕ್ಷ ಜನರಿರುವ ದಕ್ಷಿಣ ಆಫ್ರಿಕಾದ ಕೇಪ್ಟೌನ್ ನಗರದಲ್ಲಿ ನೀರು ಹೆಚ್ಚು ಕಮ್ಮಿ ಖಾಲಿಯಾಯಿತು. 2019ರಲ್ಲಿ 80 ಲಕ್ಷ ಜನರಿರುವ ಚೆನ್ನೈ ನಗರದಲ್ಲಿ ನೀರು ಖಾಲಿಯಾಯಿತು. 2017ರಲ್ಲಿ ಕ್ಯಾಲಿಫೋರ್ನಿಯಾವು 1200 ವರ್ಷಗಳಲ್ಲೇ ತನ್ನ ಅತ್ಯಂತ ಭೀಕರ ಬರಗಾಲವನ್ನು ಅನುಭವಿಸಿತು. ವಿಶ್ವಸಂಸ್ಥೆಯ ಪ್ರಕಾರ ಜಗತ್ತಿನಾದ್ಯಂತ 400 ಕೋಟಿ ಜನರು ನೀರಿನ ಅಭಾವವನ್ನು ಅನುಭವಿಸುತ್ತಿದ್ದಾರೆ. ಸರ್ಕಾರದ ಒಂದು ಅಧ್ಯಯನದ ಪ್ರಕಾರ ಭಾರತದ 21 ನಗರಗಳಲ್ಲಿ 2020ರ ವೇಳೆಗೆ ಅಂತರ್ಜಲ ಸಂಪೂರ್ಣವಾಗಿ ಬತ್ತಿ ಹೋಗಲಿದೆ. ಭವಿಷ್ಯದಲ್ಲಿ ನೀರಿಗಾಗಿ ಸಂಭವಿಸಬಹುದಾದ ಯುದ್ಧಗಳ ಬಗ್ಗೆ ದೇಶಗಳು ಆಲೋಚಿಸುತ್ತಿವೆ. ಇದೊಂದು ಹಾಲಿವುಡ್ ಫಿಲ್ಮ್ ಕಥೆ ಅಲ್ಲ, ಇದು ಇಂದಿನ ವಾಸ್ತವತೆ. ಇದು ನಾವಿಂದು ಜೀವಿಸುತ್ತಿರುವ ಜಗತ್ತು. ಕಾರ್ಯೋನ್ಮುಖರಾಗುವ ಸಮಯ ಇದೆ, ಇಲ್ಲದಿದ್ದರೆ ನಾವು ನಮ್ಮ ಮಕ್ಕಳಿಗೆ ಬಿಟ್ಟು ಹೋಗುವ ಜಗತ್ತು ನೀರಿನ ಕೊರತೆ, ಸಂಘರ್ಷ ಮತ್ತು ಬಿಕ್ಕಟ್ಟುಗಳಿಂದ ಕೂಡಿರುವಂಥದ್ದಾಗಿರುತ್ತದೆ. ನಮ್ಮಲ್ಲಿ ಸಾಕಷ್ಟು ನೀರಿದೆ ಎಂದು ಖಚಿತಪಡಿಸಿಕೊಳ್ಳಲು ಸುಲಭವಾದ ಮಾರ್ಗವೆಂದರೆ ಮರಗಳನ್ನು ನೆಡುವುದು. ಮರದ ಬೇರುಗಳು ಮಣ್ಣನ್ನು ಸಚ್ಛಿದ್ರವಾಗಿಸಿ ನೀರನ್ನು ಹೀರಿಕೊಳ್ಳುವಂತೆ ಮಾಡುವುದಲ್ಲದೆ ನೀರು ಕ್ರಮೇಣ ನದಿಗಳನ್ನು ಸೇರುವಂತೆಯೂ ಮಾಡುತ್ತದೆ. ಇದು ಪ್ರವಾಹ ಮತ್ತು ಬರಗಾಲದ ಅಪಾಯವನ್ನು ಕಡಿಮೆ ಮಾಡುತ್ತದೆ. ನಾವು ನೀರನ್ನು ಮೂಲಭೂತ ಅಗತ್ಯವೆಂದುಕೊಂಡಿದ್ದೆವು. ನೀರು ಐಷಾರಾಮಿ ವಸ್ತುವಾಗುವಂತಹ ಜಗತ್ತನ್ನು ನಾವು ಬಯಸದಿದ್ದಲ್ಲಿ ಕಾರ್ಯೋನ್ಮುಖರಾಗಲು ಇದೇ ಸಮಯ. ಮರಗಳನ್ನು ನೆಟ್ಟು ನಮ್ಮ ನದಿಗಳನ್ನು ಪುನರ್ಭರ್ತಿ ಮಾಡುವುದೇ ನಾವೀಗ ಕೈಗೊಳ್ಳಬೇಕಾದ ಕ್ರಮ. ಕಾವೇರಿ ಕೂಗು. ಕಾವೇರಿಯನ್ನು ಉಳಿಸಲು ಜಲಾನಯನ ಪ್ರದೇಶದಾದ್ಯಂತ 242 ಕೋಟಿ ಮರಗಳನ್ನು ನೆಡಲು ಒಂದು ಅಭಿಯಾನವಾಗಿದೆ. ಮರವೊಂದಕ್ಕೆ 42 ರೂಪಾಯಿ ನೀಡಿ ಅಭಿಯಾನದಲ್ಲಿ ಪಾಲ್ಗೊಳ್ಳಿ. ಭೇಟಿ ನೀಡಿ ಕನ್ನಡ.ಕಾವೇರಿ ಕಾಲಿಂಗ್.